தந்தேவோ அப்பமாதை நமச்சனக்கே அப்பமாதேவனி மகுப்பேத போஜகி துப்பாத அபிஷேகா ஓ நரே ஹால அபிஷேகா அப்பமாதேவனி மகுப்பேத போஜகி துப்பாத அபிஷேகா नरे हाल बिंदीगे आहतुपाद तंबीगे ಮೆಚ್ಚಿಕೊಂಡರಂತೆ ಅಂಥ ಭಕ್ತ ನಾನಲ್ಲ ನನಗೆ ಅದರರಿವಿಲ್ಲ ಅಪ್ಪ ಬಡವ ನಾದುಡದಲ್ಲಿ ಕೊಡ ಹಾಲ ತಂದ್ಯು ನೀ ತಡ ಮಾಡದೆ ಒಪ್ಪಿಗೋ ನೀ ತಡ ಮಾಡದೆ ಒಪ್ಪಿಗೋ ನೊರೆ ಹಾಲ ಬಿಂದಿಗೆ ಆಹತುಪ್ಪಾದ ತಂಬಿಗೆ ಒಲಿದಿರಂತೆ ಆ ಲೋಕ ಕೊಂಡಾಡುವಂತೆ ಅಂಥ ಶಿಷ್ಯ ನಾನಲ್ಲ ಭಕ್ತಿ ನನಗರಿವಿಲ್ಲ ಅಪ್ಪ ಅಟ್ಟ ಬೆಟ್ಟವ ಸುತ್ತಿ ಭಟ್ಟಸುವಿನಾಲೆತ್ತಿ ನಿನಗಾಗಿ ಮುಡುಬಿಟ್ಟೆನು ಸ್ವಾಮಿ ನಿನಗೆಂದೆ ನಾ ತಂದೆನು ನೊರೆ ಹಾಲ ಬಿಂದಿಗೆ ತುಪ್ಪಾದ ತಂಬಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮಲೈ ಮಹದೇಶ್ವರ ದೇವಾಲಯ ಮಹದೇಶ್ವರ ಬೆಟ್ಟ ಇಲ್ಲಿ ಶಿವರಾತ್ರಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತಾ ಇದೆ. ಕಳೆದ ಮೂರು ದಿವಸಗಳಿಂದ ಕಾಲ್ನಡಿಗೆಯಲ್ಲಿ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರಿಗೆ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಮಾತ್ರ ಸ್ವಲ್ಪ ಜನಸಂದಣಿ ಆಯಿತು ಅನ್ನೋದು ಬಿಟ್ಟರೆ ವ್ಯವಸ್ಥಿತವಾಗಿ ಅವರೆಲ್ಲರಿಗೂ ಕೂಡ ಕೇವಲ 1 ಗಂಟೆ ಒಳಗಡೆ ದರ್ಶನ ಆಗಿದೆ. ದಾಸೋಹದ ವ್ಯವಸ್ಥೆ ಮಾಡಿದ್ದೀವಿ, ವಿಶೇಷ ದಾಸೋಹದ ವ್ಯವಸ್ಥೆ ಮಾಡಿದ್ವಿ. ಲಕ್ಷಾಂತರ ಮಂದಿ ಏಕಕಾಲದಲ್ಲಿ ಎಲ್ಲ ಒಂದು ದಾಸೋಹ ಸ್ವೀಕರಿಸ್ಬೋದು, ಲಾಡು ಖರೀದಿ ಮಾಡ್ಬೋದು. ಎಲ್ಲೂ ನೂಕು ನುಗ್ಗಲು ಇಲ್ಲದೇ ಅವರು ದರ್ಶನ ಮಾಡಿಕೊಂಡು ಲಾಡು ತಗೊಂಡು ದಾಸೋಹ ಮಾಡಿಕೊಂಡು ಹೋಗತಕ್ಕಂಥ ವ್ಯವಸ್ಥೆನ ಮಾಡಿದ್ವಿ. ಇಲ್ಲಿ ಕೋವಿಡ್ ನಿಯಮಗಳು ಇನ್ನೂ ಚಾಲನೆಯಲ್ಲಿ ಸರ್ಕಾರದಲ್ಲಿ ಇರೋದರಿಂದ ಕೋವಿಡ್ ಹೋಗಲಾಡಿಸೋ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ತೊಗೊಳ್ಬೇಕೋ ತೊಗೊಳ್ತಾ ಇದ್ದೀವಿ. ಹಾಗಾಗಿ ನಾವು ರಾತ್ರಿ ಹೊತ್ತು ವಾಸ್ತವ್ಯಕ್ಕೆ ಅವಕಾಶ ಕೊಟ್ಟಿಲ್ಲ. ರಾತ್ರಿ ಹೊತ್ತು ವಾಸ್ತವ್ಯಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಏನು ಅಂದರೆ, ಯಾರು ಬೇಕಾದ್ರೂ ಬರ್ಬೋದು ರಾತ್ರಿ 10 ಗಂಟೆವರೆಗೂ. ದರ್ಶನ ಮಾಡಿದ್ಮೇಲೆ ಅವ್ರು ವಾಪಸ್ ಹೋಗಬೇಕಾಗ್ತದೆ. ಅವ್ರಿಗೆ ಬಸ್ ಇಲ್ಲ ಅಂದರೆ ವಿಶೇಷ ಬಸ್ ಸೌಲಭ್ಯಗಳನ್ನು ನಾವು ರಾತ್ರಿ ಮಧ್ಯರಾತ್ರಿ ಆದರೂ ಕೂಡ ಮಾಡಿದ್ದೀವಿ.
ಜಾತ್ರಿ ಮಾಸದಲ್ಲಿ ಶೃಂಗಾರ ಜಾತ್ರೆಯಲ್ಲಿ ಹೆಬ್ಬೂಲಿ ವಾಹನದಲ್ಲಿ ಬಂದ ಮಾದೇವ ನಿನ ಅಂದ ಬಲು ಚಂದವೋ ಮಾದೇವ ನಿನ ಅಂದ ಬಲು ಚಂದವೋ ಮಾದೇವ ಹೆಜ್ಜೆನ ಕಾಡಲ್ಲಿ ಎಪ್ಪತ್ತು ಮಲೆಯಲ್ಲಿ ಶಿವರಾತ್ರಿ ಮಾಸದಲ್ಲಿ ಶೃಂಗಾರ ಜಾತ್ರೆಯಲ್ಲಿ ಎದೆಗುಂಡಿಗೆ ಹೂವರಳಿ ನಿನ ಪಾದ ಸೇರಾಲಿ ಎದೆಗುಂಡಿಗೆ ಹೂವರಳಿ ನಿನ ಪಾದ ಸೇರಾಲಿ ಹೆಜ್ಜೆನ ಕಾಡಲ್ಲಿ ಎಪ್ಪತ್ತು ಮಲೆಯಲ್ಲಿ ಶಿವರಾತ್ರಿ ಮಾಸದಲ್ಲಿ ಶೃಂಗಾರ ಜಾತ್ರೆಯಲ್ಲಿ ಸ್ವಲ್ಪ ಉಳಿಸ
Thank you.
ಗುಳ್ಯಾದ ಗುಡ್ಡದಲ್ಲಿ ದನದಿಂದು ಇಳಿದಿರಲಿ, ಎಳೆ ಕಂದ ಕರುವಿಗೆ ಎದೆ ಹಾಲು ತುಂಬಿರಲಿ. ಗುಳ್ಯಾದ ಗುಡ್ಡದಲ್ಲಿ ದನದಿಂದು ಇಳಿದಿರಲಿ, ಎಳೆ ಕಂದ ಕರುವಿಗೆ ಎದೆ ಹಾಲು ತುಂಬಿರಲಿ. ಎದುರಾದ ಹುಲಿರಾಯ ಅವಳಿಗೆ ತಾ ಬರಲಿ. ಎರೆ ಎಂಬತ್ತು ಕೋಟಿಗೂ ನಿನ ನಾಡಲಿ ಸುಖವಿರಲಿ, ಎರೆ ಎಂಬತ್ತು ಕೋಟಿಗೂ ನಿನ ನಾಡಲಿ ಸುಖವಿರಲಿ. ಹೆಜ್ಜೆನ ಕಾಡಲ್ಲಿ ಎಪ್ಪತ್ತು ಮಲೆಯಲ್ಲಿ, ಶಿವರಾತ್ರಿ ಮಾಸದಲ್ಲಿ ಶೃಂಗಾರ ಜಾತ್ರೆಯಲಿ. ಬೆಳೆ ತಂದು ನಿನ ತೇರಿಗೆ ಬೀರಾಲಿ, ಬಿತ್ತಿದ ಬೆಳೆ ಬಂದು ನಮ ಕಷ್ಟ ತೀರಾಲಿ, ಅರಿಕೆಯ ಬೆಳೆ ತಂದು ನಿನ ತೇರಿಗೆ ಬೀರಾಲಿ. ಒಪ್ಪೊತ್ತಿಗೂ ಸಾಲದಾದ್ರು ನಿನ ನಾಮದ ಸವಿ ಇರಲಿ. ವರುಷಕ್ಕೊಮ್ಮೆ ಬರುವ ಜಾತ್ರೆ ನಮ್ಮ ಪಾಲಿಗೆ ನೂರಿರಲಿ, ವರುಷಕ್ಕೊಮ್ಮೆ ಬರುವ ಜಾತ್ರೆ ನಮ್ಮ ಪಾಲಿಗೆ ನೂರಿರಲಿ. ಹೆಜ್ಜೆನ ಕಾಡಲ್ಲಿ ಎಪ್ಪತ್ತು ಮಲೆಯಲ್ಲಿ, ಶಿವರಾತ್ರಿ ಮಾಸದಲ್ಲಿ ಶೃಂಗಾರ ಜಾತ್ರೆಯಲ್ಲಿ. ಹೆಬ್ಬೂಲಿ ವಾಹನದಲ್ಲಿ ಬಂದ ಮಾದೇವ, ಬಲು ಚಂದವೋ ಮಾದೇವ, ನಿನ ಅಂದ ಬಲು ಚಂದವೋ ಮಾದೇವ. ಹೆಜ್ಜೆನ ಕಾಡಲ್ಲಿ ಎಪ್ಪತ್ತು ಮಲೆಯಲ್ಲಿ, ಶಿವರಾತ್ರಿ ಮಾಸದಲ್ಲಿ ಶೃಂಗಾರ ಜಾತ್ರೆಯಲ್ಲಿ. ಹಾಗಾದರೆ
ಅಣ್ಣ ಮಧ್ಯೆ ನಿಂತ್ಕೊಂಡ್ರ ಅಣ್ಣ ಯಾರ ಅಣ್ಣದು ಕೇಳ್ಕೊಂಡ ಅದೇ ಮೇನ್ ಯಾರಿದಾರೆ ಒಂದ್ ಮೂರ್ ನಾಲ್ಕು ಜನ ಬಿಟ್ರೆ ಬೇರೆ ಯಾರು ಓಕೆ ರಾಲ್ 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 ಸರ್ 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 ರಾಲ್ 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 ಅವ್ ಚೂರ್ ನಿಮಿಷ ಇರೋಣ ಲೈವ್ ಆಯ್ತಾನಲ್ಲ ಚಿಂತೆ ಯುವರಾಜ ಹಾಗೂ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಸುಮಾರು 18.5 ಕಿಲೋಮೀಟರ್ ಸುಮಾರು 4 ಗಂಟೆಗಳ ಕಾಲ ಪಾದಯಾತ್ರೆ ಮಾಡ್ಕೊಂಡು ಈಗ ಯಶಸ್ವಿಯಾಗಿ ಮಲೆ ಮಹದೇಶ್ವರ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಅವರ ಪಾದಯಾತ್ರೆ ಯಾವ ರೀತಿ ಇತ್ತು ಅನ್ನೋದನ್ನ ಅವರು ಮಾತ್ರ ಕೇಳೋಣ ಸರ್ ಈಗ ಪಾದಯಾತ್ರೆ ಹೋಗಿ ದುಡ್ಡು ಬೇರೆ ಬೇಕಾ ಹೀರಾ ಕೊಡು ಇವತ್ತು ನನ್ನ ಜೀವನದಲ್ಲಿ ಒಂದು ವಿಶೇಷವಾದಂಥ ಒಂದು ದಿನ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ವೇನೋ. ಯಾಕೆಂದರೆ ನಮ್ಮ ರಾಮನಗರ ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಚಾಮರಾಜ ಜಿಲ್ಲೆ ಇರ್ಬೋದು, ಎಲ್ಲ ಅನೇಕ ಜಿಲ್ಲೆಗಳಿಂದ ಜನಗಳು ಬಹುತೇಕ ತುಂಬ ವರ್ಷಗಳಿಂದ ಒಂದು ಇತಿಹಾಸ ಇದೆ ಪಾದಯಾತ್ರೆ ಬರ್ತಕ್ಕಂಥ ಒಂದು ಇತಿಹಾಸ. ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ನಾನು ಕೂಡ ನಮ್ಮ ಟಿ ನರಸೀಪುರ ಶಾಸಕರಾದಂಥ ಅಶ್ವಿನ್ ಅವರು, ನಮ್ಮ ಮಂಜೇಗೌಡರು ಎಮ್ ಎಲ್ ಸಿ ಅವರು ನೂತನವಾಗಿ ಗೆದ್ದಿದ್ದಾರೆ ಇಲ್ಲಿ, ನಮ್ಮ ಮಾದೇಗೌಡರು ಇಲ್ಲೇ ಇದ್ದಾರೆ, ಅದೇ ರೀತಿ ನಮ್ಮ ಅಂದಾನಿ ಅವರು, ನಮ್ಮ ಮಂಜಣ್ಣ ಅವರು, ಅನೂರು ಮಂಜಣ್ಣ ಅವರು ಹೇಳಿದೆ, ಎಲ್ಲರೂ ನಮ್ಮ ಜೊತೆ ಇವತ್ತು ಒಟ್ಟುಗೂಡಿ ನಾವೆಲ್ಲರೂ ಒಂದು ಕುಟುಂಬದ ಒಂದು ನಮ್ಮ ಜೆ ಡಿ ಎಸ್ ಪಕ್ಷದ ಒಂದು ಇಡೀ ಕುಟುಂಬನೇ ಇವತ್ತು ಜೊತೆಯಲ್ಲಿ ನಡೆದಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳಿರ್ಬೋದು ಅಥವಾ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನಗಳಿರ್ಬೋದು. ಈಗ ತಾನೇ ಮಂಜಣ್ಣ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಇನ್ನೊಂದು ಮಾಧ್ಯಮಕ್ಕೆ, ಎಲ್ಲೋ ಒಂದು ಕಡೆ ಜನಗಳನ್ನ ನೋಡಿದಾಗ ನಮಗೆ ಆ ಮೂರುವರೆ ಗಂಟೆಗಳ ತಾಸು ನಾವೇನು ನಡೆದ್ವಿ ಎಲ್ಲೋ ಒಂದು ಕಡೆ ಅವರೇ ನಮಗೆ ಸ್ಫೂರ್ತಿ ಜೀವನದಲ್ಲಿ. ಹಾಗಾಗಿ ಇವತ್ತು ನಿಜವಾಗ್ಲೂ ಒಂದು ಐತಿಹಾಸಿಕವಾದಂಥ ಒಂದು ದಿನ ನನ್ನ ಜೀವನದಲ್ಲಿ ಅಂತ ಹೇಳ್ತೀನಿ ಅಷ್ಟೆ. ಆ ಶಿವ ಭಗವಂತ ಎಲ್ರಿಗೂ ಕಾಪಾಡಲಿ. ಈ ಕಳೆದ 2-3 ವರ್ಷಗಳಿಂದ ಈ ಒಂದು ಕೋವಿಡ್ನ ಒಂದು ಸಿಚುಯೇಷನ್ನೆಲ್ಲ ಏನು ಒಳಗ್ಪಟ್ಟಿದ್ದೀವಿ, ಇದರಿಂದ ನಾವೆಲ್ಲ ಅತಿ ಶೀಘ್ರದಲ್ಲೇ ಒಳಗೆ ಆಚೆ ಬಂದು ಆರ್ಥಿಕವಾಗೂ ಕೂಡ ನಾವು ಶಕ್ತಿಯುತವಾಗಬೇಕು ಅಂತಕ್ಕಂಥದ್ದು ಆ ಶಿವನಲ್ಲಿ ನಾವೆಲ್ಲ ಬೇಡ್ಕೊಳ್ಳೋಣ.